ಅರವತ್ನಾಲ್ಕ ಅರವತ್ತೈದು ಕೃಷ್ಣ ಅರ್ಜುನನಿಗೆ ದುಃಖವನ್ನ ನಾವು ಕಳ್ಕೊಳ್ಬಹುದು, ಭಗವಂತನನ್ನ ನೆನೆಸೋದು ಯಾವ ತರಹ ಅಂತ ಉಪದೇಶ ಮಾಡಿ. ಇದಕ್ಕೆ ಮುಖ್ಯ ಕಾರಣ ಅರ್ಜುನನಿಗೆ ಉಂಟಾದಂತ ವಿಷಾದ. ಅವನು ಏನು ಭ್ರಮೆಯಿಂದ ಕೂತಿದ್ದಾನೆ, ಯುದ್ಧ ಮಾಡ್ಬೇಕಾ, ಇದು ಮಾಡಿ ಏನು ಪ್ರಯೋಜನ ಅನ್ನುವಂಥ ಸ್ಥಿತಿನಲ್ಲಿರೋದ್ರಿಂದ ಬೇರೆ ಬೇರೆ ತರಹದಲ್ಲಿ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಯಾವಾಗಲೂ ನಮಗೆ ಪ್ರಸನ್ನವಾಗಿರಬೇಕು ನಮ್ಮ ಮನಸ್ಸು ಅಂತ ಕೇಳಿದ್ರೆ ಅದು ಯಾವುದರಿಂದ ಉಂಟಾಗತ್ತೆ ಅಂದ್ರು, ಮನಮ್ಯೇವೈ ಕಾರಣ ಅಂತ ಹೇಳಿದ ಹಾಗೆ ಮನಸ್ಸಿನಿಂದಲೇ ಸುಖ ದುಃಖ. ಅದರಿಂದ ನಿನ್ನ ಮನಸ್ಸನ್ನ ಶಾಂತವಾಗಿಟ್ಕೋ ಅಂತ ಕೇಳಿ. ಹೇಗೆ ಶಾಂತವಾಗಿಟ್ಕೊಳ್ಳೋದು ಕೃಷ್ಣ, ಇವಾಗ ಯುದ್ಧ ಮಾಡ್ಬೇಕು ಅಂತ ಎಲ್ಲರೂ ನಿಂತಿದ್ದಾರೆ, ಎಲ್ಲ ನನ್ನವರಲ್ವಾ, ನಾನು ಅವ್ರ ಜೊತೆನಲ್ಲಿ ಹೇಗೆ ಯುದ್ಧ ಮಾಡೋದು, ಹೇಗೆ ನನ್ನ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಕ್ ಸಾಧ್ಯ. ಅದಕ್ಕೆ ಆತ ತಾಯಿನರಪ್ಪ ಅವರೆಲ್ಲ ಅವ್ರು ಮಾಡಿರುವಂತಹ ದೋಷಗಳನ್ನೆಲ್ಲ ನೋಡು, ನಿಮ್ಗೆ ಎಷ್ಟು ಕಷ್ಟವನ್ನು ಕೊಟ್ಟಿದ್ದಾರೆ ದುಷ್ಟರು, ಅದರಿಂದ ಅವ್ರ ಜೊತೆನಲ್ಲಿ ಯುದ್ಧ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇವನು ಕೇಳಲ್ವಲ್ಲ. ನಾವು ಲಾಸ್ಟ್ ವೀಕ್ ನೋಡಿದ್ದು ತುಂಬಾ ಚೆನ್ನಾಗಿದೆ, 61 62 63 64 65 ನೋಡ್ಬಿಟ್ವಿ. ಅಂದ್ರೆ ಕ್ರೋಧಾದ್ಭವತಿ ಸಂಮೋಹಗ ಸಂಮೋಹ ತೆರೆದ್ರು ಇಲ್ವೋ, ಜಾಯತೋ ವಿಷಯಾನ್ ಪುಂಸಕ ಸಂಗಸ್ತೇ ಶುಭಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮತ್ ಕ್ರೋಧ ವಿಜಾಯತೆ. ಎಲ್ಲದಕ್ಕೂ ಕಾರಣ ನಮ್ಮ ವಿಷಯದಲ್ಲಿ ನಮ್ಮ ಇಂದ್ರಿಯಗಳು ಓಡೋದೇ ಕಾರಣ ಅಂತ ಹೇಳ್ಬಿಟ್ಟ. ಈಗ ಅರ್ಜುನ ನಿನಗೆ ಆ ವಿಷಯದಲ್ಲಿ ಓಡ್ತಾ ಇದೆ. ಯಾವ ವಿಷಯದಲ್ಲಿ ಓಡ್ತಾ ಇದ್ದೆ? ಸಂಬಂಧ. ನೀನು ಮನಸ್ಸಿನಿಂದ ಸಂಬಂಧವನ್ನ ನೋಡ್ತಾ ಇದೀಯಾ, ಮಾತಾ ಪಿತಾ ಅವರು ಆ ಸಮಾನದಲ್ಲಿದ್ದಾರಲ್ಲ ನನ್ನ ಗುರುಗಳೆಲ್ಲ ಅಂತ ನೋಡ್ತಾ ಇದೀಯಾ. ನೀನು ಆ ಭಾವನೆ ಬಿಟ್ಬಿಟ್ಟು ಆ ವ್ಯಾಮೋಹವನ್ನ ಬಿಟ್ಬಿಟ್ಟು ಎಲ್ಲರನ್ನೂ ನಿನ್ನವರು ಅಂತ ನೋಡ್ಕೋ. ಎಲ್ಲರನ್ನೂ ನೋಡು, ಬರೀ ಅವರನ್ನ ಮಾತ್ರ ನೋಡ್ತೀಯಲ್ಲ ನನ್ನವರು ಅಂತ. ವಸುದೈವ ಕುಟುಂಬಕಂ ಅಂತ ನೋಡಕ್ಕಾಗತ್ತ? ಸಾಧ್ಯನ? ಖಂಡಿತ ಸಾಧ್ಯ ಇಲ್ಲ. ನಾವೆಲ್ಲ ಅರ್ಜುನನಂತೇನೆ, ಬಾಯಿಯೆಲ್ಲ ನಮ್ದೆಲ್ಲ ಒಂದು ಕಕ್ಕೂನಲ್ಲಿರೋರು, ಅದರಿಂದ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಮ್ದು ನಮ್ಮವರು ಅಂತ ಇರ್ತೀವಿ ನಾವು, ಆದ್ರೆ ಅದನ್ನ ಬೇಡ ಅಂತಾನೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾನೆ, ಪಟ್ಟಿ ಮಾಡ್ತಾನೆ. ಕಾಮದಿಂದ ಏನಾಗುತ್ತೆ, ಕಡೆಗೆ ಬುದ್ಧಿ ನಾಶ ಆಗಿ ಪ್ರಣಶ್ಯತಿ. ಅದಾಗ್ಬೇಕಾ? ಬೇಡ ಅಂತ. ಅದರಿಂದ ರಾಗದ್ವೇಷ ವಿಮುಕ್ತೈಸ್ತು, ರಾಗ ದ್ವೇಷ ಎರಡನ್ನೂ ಬಿಡ್ಬೇಕಪ್ಪ. ಆಗ ನಿನಗೆ ಆತ್ಮ ಅವಲೋಕನ ಆಗತ್ತೆ, ಸಾಕ್ಷಾತ್ಕಾರವಾಗತ್ತೆ, ಭಕ್ತಿ ಉಂಟಾಗತ್ತೆ ಅಂತ ಹೇಳಿ ಅದಕ್ಕೆ ಪಟ್ಟಿಯನ್ನ ಮಾಡ್ದ. 64 ಪ್ಲಸ್ 65 ಎರಡು ಶ್ಲೋಕದಲ್ಲಿ ವಿಷಯ ಸುಖವನ್ನ ದಾಟಿ ಇಂದ್ರಿಯ ಕಟ್ಟಾಕಿ ಮನಸ್ಸನ್ನ ಆಗ ಯಾವಾಗ ಹಾಗೆ ಮಾಡ್ತೀವೋ ಆಗ ಮನಸ್ಸು ಅಡುಗೋಗುತ್ತೆ. ಆಗ ಭಗವಂತನ ನೆನೆಸ್ಕೊಂಡು ಆಹಾರ ಶುದ್ಧಿ ಮಾಡಿ ಸತ್ವವನ್ನ ಬೆಳೆಸ್ಕೊಂಡು ಅದರಿಂದ ರಾಗದ್ವೇಷಗಳನ್ನ ಪೂರ್ತಿ ತೊಳೆದು ಹಾಕಿ ಅದಾದ ತಕ್ಷಣ ಇಂದ್ರಿಯ ವಶದಲ್ಲಿ ಬರುತ್ತೆ, ವಿಷಯ ಆಸೆ ಹೋಗುತ್ತೆ, ಆಗ ಮನಸ್ಸು ಕಟ್ಪಡುತ್ತೆ, ಮನಸ್ಸು ತಿಳಿ ಆಗ್ಬಿಡುತ್ತೆ, ಆತ್ಮದರ್ಶನವಾಗುತ್ತೆ ಅಂತ ಹೇಳಿ ಮೇಲಕ್ಕೆ ಹೋಗ್ಬೋದು. ನೀನು ನಿನ್ನ ಜ್ಞಾನದಿಂದ ಮೇಲೆ ಮೇಲಕ್ಕೆ ಊರ್ಧ್ವ ಗತಿನಲ್ಲಿ ಹೋಗ್ಬೋದು. ಆದ್ರೆ ಕೆಳಗೆ ಹೋಗಕ್ಕೆ ಸ್ಟೆಪ್ಸ್ ಏನ್ ಗೊತ್ತಾ? 62 63 ಬಿದೋಗ್ಯಾನಿ ಕೆಳಗೆ ಅಂತ ಹೇಳಿ ಕಾಮಯೇಶ ಕ್ರೋಧಯೇಶ ಪ್ರಣಶ್ಯತಿ ಅಂತ ಹೇಳ್ಬಿಟ್ಟ. ಬುದ್ಧಿ ಸ್ಥಿರವಾಗಿ ನಿಂತ್ಕೋಬೇಕು. ಮನಸ್ಸು ಬುದ್ಧಿ ಎರಡು ಒಂದೇ ಸಮನಾಗಿ ಅದಕ್ಕೆ ಒಂದೊಂದಕ್ಕೆ ಅನ್ಯೋನ್ಯವಾಗಿ ಇದ್ರೆ ಮಾತ್ರ ಅದು ಯಾವಾಗ ಭಕ್ತಿ ಉಂಟಾಗುತ್ತೋ ಆಗ ದುಃಖ ಹೋಗುತ್ತೆ. ಅದು 61 ತಾನಿ ಸರ್ವಾಣಿ ಸಂಯಮ್ಯ ಅಂದ್ರೆ ಭಗವಂತನನ್ನ ನೆನೆಸ್ಕೋ. ಭಗವಂತ ನೆನೆಸ್ಕೊಂಡ್ರೆ ರಜಸ್ತಮಸ್ ಹೋಗಿ ಸತ್ವ ಉಂಟಾಗತ್ತೆ. ಆಮೇಲೆ ನಿಮಗೆ ಇಷ್ಟ ಅನಿಷ್ಟ ಅನ್ನೋದು ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಹೇಳ್ತಾನೆ ನೋಡಿ, ಎಷ್ಟೊಂದು ಸ್ಟೆಪ್ಸ್ಗಳನ್ನ ತಿಳಿಸ್ಕೊಡ್ತಾನೆ ಭಗವಂತ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು. ವಿಷಯ ಸುಖದಿಂದ ದೂರ ಆಗ್ಬಿಟ್ಟು ಮನಸ್ಸು ಕಟ್ಟಿಡುತ್ತೆ, ಅವಾಗ ಮನಸ್ಸು ಕೈ ಸಿಗತ್ತೆ, ಮನಸ್ಸು ಶುದ್ಧವಾಗತ್ತೆ, ಪರಿಶುದ್ಧವಾಗತ್ತೆ. ಮನಸ್ಸು ತಿಳಿಯಾಗ್ಬಿಟ್ರಾಗ ಆತ್ಮದರ್ಶನ ದುಃಖ ಎಲ್ಲ ದೂರ ಆಗತ್ತೆ ಅಂತ ಹೇಳಿ ಸ್ಟೆಪ್ಸ್ ಏರೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕಾಲಿಟ್ಟರೆ ಸಾಕು ಅಂತಾನೆ ಕೃಷ್ಣ. ಮೊದಲನೇ ಸ್ಟೆಪ್ ಅಲ್ಲಿ ಕಾಲಿಡು, ತಾನಾಗೆ ಮೇಲೆ ಕರ್ಕೊಂಡು ಹೋಗುತ್ತೆ ಅಂತ. 66 ನಾಸ್ತಿ ಬುದ್ಧಿಯುಕ್ತಸ್ಯ ನಚಾಯುಕ್ತಸ್ಯ ಭಾವನ ಅಂತ ಹೇಳಿ ಮೋಕ್ಷ ಎಂದ್ರೆ ಏನ್ ಮಾಡ್ಬೇಕು, ಮೋಕ್ಷಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಮನಸ್ಸನ್ನ ದೇವರಲ್ಲಿ ಇಡು, ಹಾಗ ಮಾಡದೆ ಇದ್ದಲ್ಲಿ ನಿಂಗೆ ಆತ್ಮ ಪ್ರಜ್ಞೆ ಆಗದೇ ಇಲ್ಲ. ಆತ್ಮ ಪ್ರಜ್ಞೆನೆ ಉಂಟಾಗಲ್ಲ. ಪ್ರಜ್ಞೆ ಅಂದ್ರೆ ಜ್ಞಾನ, ಆತ್ಮದ ವಿಷಯದ ಜ್ಞಾನ ಉಂಟಾಗೋದೇ ಇಲ್ಲ ಅಂತಾನೆ. ಯಾವಾಗ ನಾವು ಬರೀ ಲೌಕಿಕವಾಗಿ ನಡ್ಕೊಳ್ತಾ ಇರ್ತೀವೋ, ಅದರಲ್ಲೇ ಆಸೆ ಪಟ್ಕೊಂಡು ಓಡಾಡ್ತಾ ಇರ್ತೀವೋ, ಒಂದು ಕ್ಷಣಾನು ನಾನು ಯಾರು, ಭಗವಂತ ಅಂತ ಹೇಳ್ತಾರಲ್ಲ, ಯಾವುದು, ಯಾವ ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ ಅಂತ ನಾವು ಕ್ವಶನ್ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ನಾವು ಹುಡುಕದೇ ಇದ್ರೆ ಖಂಡಿತವಾಗಿ ಆಗೋದೇ ಇಲ್ಲ ಅಂತ. ಬರೋದೇ ಇಲ್ವಂತೆ, ಆತ್ಮಜ್ಞಾನ ಬರೋದೇ ಇಲ್ಲ ಅಂತ. ಅಯುಕ್ತ, ಭಗವಂತನ ಸೇರಿದವನಿಗೆ ಬರೋದೇ ಇಲ್ಲ. ಆತ್ಮ ಸೂಕ್ಷ್ಮವಾದದ್ದು, ಮನಸ್ಸಿನಲ್ಲಿ ಕಶ್ಮಲ ಇದ್ರೆ ಹೆಂಗ್ ಕಾಣಿಸಕ್ಕಾಗತ್ತೆ, ಹೆಂಗೆ ಇದ್ರಲ್ಲಿ ಯೋಚನೆ ಮಾಡಕ್ಕಾಗತ್ತೆ. ನಚಾಯುಕ್ತಸ್ಯ ಆತ್ಮಭಾವನೆ ಚಿಂತನೆ ಧ್ಯಾನ ಯಾವುದೂ ಉಂಟಾಗೋದಿಲ್ಲ ಅರ್ಜುನ. ಮತ್ತೆ ಏನೇನೋ ನೆನೆಸ್ಕೊಂಡಿದ್ರೆ ಏನೇನೋ ಹೋಗುತ್ತೆ, ಕಾಲ ಹಂಗೆ ಕಳೆದೇ ಹೋಗುತ್ತೆ. ಆಳ್ವಾರ್ಗಳು ಅದಕ್ಕೆ ಮತ್ತೆ ಮತ್ತೆ ದೇವರನ್ನ ಕಾಣ್ತಾರೆ,
ಮತ್ತೆ ಮತ್ತೆ ಆಸೆ ಪಡ್ತಾರೆ, ಯಾವ್ಯಾವ್ದೋ ಲೋಕದಲ್ಲೆಲ್ಲ ನೀ ಇರ್ತಿಯಲ್ಲಪ್ಪ, ನಮ್ಮನ್ಗೆ ನಮಗೆ ದರ್ಶನ ಕೊಡಲ್ವಲ್ಲ ಅಂತ ಅಳ್ತಾರೆ. ಆಮೇಲೆ ಅವರೇ ಹೇಳ್ತಾರೆ, ನಿನ್ನ ಅನುಗ್ರಹ ಇಲ್ಲದಿದ್ದೆ ಕಾಣಕ್ಕಾಗಲ್ಲಪ್ಪ ಖಂಡಿತ, ಅದರಿಂದ ನೀನು ಸಂಕಲ್ಪ ಮಾಡು ಅಂತಾರೆ ಆಳ್ವಾರು. ಆತ್ಮ ದರ್ಶನ ಅಂದ್ರೆ ಆತ್ಮ ತುಂಬ ಬಹಳ ಉತ್ತಮವಾದದ್ದು, ಅಳಿದು ಹೋಗದೆ ಇರುವಂಥದ್ದು, ಅದೆಲ್ಲ ತಿಳ್ಕೊಂಡ್ರೆ ತಾನೇ ನಮ್ಗೆ. ಅಂದ್ರೆ ಇದರಲ್ಲಿ ನಾಸ್ತಿ ಬುದ್ಧರ ಯುಕ್ತಸ್ಯ ಅನ್ನುವಂಥ 66ನೇ ಶ್ಲೋಕ, ನಾವಲ್ಲೇ ತಾನೇ ಇದ್ವಿ ಲಾಸ್ಟ್ ವೀಕ್, 66ನೇ ಶ್ಲೋಕದಲ್ಲಿದ್ವಿ ಇವತ್ತು. ನಾಸ್ತಿ ಬುದ್ಧಿರ ಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ ನ ಚ ಭಾವಯದ ಶಾಂತಿ ಅಶಾಂತಸ್ಯ ಕುತಸುಖ. ತುಂಬಾ ಮುಖ್ಯವಾದ ಶ್ಲೋಕ ಅಶಾಂತಸ್ಯ ಕುತಸುಖ. ಮನಸ್ಸಿನಲ್ಲಿ ಶಾಂತಿ ಇಲ್ಲದೆ ಇದ್ರೆ ಸುಖ ಎಲ್ಲಿಂದ ಬರುತ್ತೆ? ಪರದಾಡುತ್ತೆ. ಶಾಂತಿ ಇಲ್ಲ ಅಂತಂದ್ರೆ ಖಂಡಿತ ಮನಸ್ಸನ್ನೇ ಕುತ್ಕೊಳಕ್ ಆಗಲ್ಲ, ತುಂಬಾ ಕಷ್ಟ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಅಯುಕ್ತಸ್ಯ, ಯಾರು ಪರಮಾತ್ಮನಲ್ಲಿ ಮನಸ್ಸನ್ನ ಇಡಲ್ವೋ ಬುದ್ಧಿ ಹಿ ನಾಸ್ತಿ, ಅವರಿಗೆ ಆತ್ಮ ವಿಷಯ ಬುದ್ಧಿ ಖಂಡಿತ ಉಂಟಾಗೋದೇ ಇಲ್ಲ. ಅಯುಕ್ತಸ್ಯ ಭಾವನಾಚಾನ, ಪರಮಾತ್ಮನಲ್ಲಿ ಮನಸ್ಸನ್ನ ಇಡದೆ ಇರೋವನಿಗೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಾನೆ, ಆತ್ಮ ಭಾವನೇನು ಬರೋದಿಲ್ವಂತೆ. ಆತ್ಮ ಅನ್ನೋದು ಒಂದಿದೆ ಅನ್ನಂತ ಭಾವನೇನು ಬರೋದಿಲ್ಲ. ಅಭಾವಯತಃ, ಹಾಗೆ ಆತ್ಮ ಇದೆ ಅಂತ ಭಾವನೆ ಇಲ್ಲದೆ ಇದ್ರೆ ಶಾಂತಿಶ್ಚನ ಚಿಯಾನ ಅನುರಾಗದಿಂದ ಶಾಂತಿನೂ ಇರೋದಿಲ್ಲ. ಯಾಕೆಂದ್ರೆ ಇಂದ್ರಿಯಗಳು ಯಾವ್ಯಾವ ವಿಷಯಕ್ಕೆ ಹೋಗುತ್ತೋ ಅಲ್ಲೆಲ್ಲ ಅಶಾಂತಿ. ಅದು ಸಿಕ್ಕಿದ್ರೆ ಶಾಂತಿ ಅನ್ಕೋತೀವಿ, ಆದ್ರೆ ಸಿಕ್ಕಿದ್ರೆ ಸುಖ ಅನ್ನೋದು ದುಃಖದ ಹಿಂದೆನೆ ಇರುತ್ತೆ, ಅದರಿಂದ ಯಾವಾಗ್ಲೂ ದುಃಖ. ಹೀಗಿರ್ಬೇಕಾದ್ರೆ ಅಶಾಂತನ ಅನ್ನೋದವರಿಗೆ ಸುಖ ಎಲ್ಲಿಂದ ಬರುತ್ತೆ ಅಂತ ಇದು ಕೇಳ್ತಾನೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ತನ್ನ ಪ್ರಯತ್ನದಿಂದ ಇಂದ್ರಿಯಗಳನ್ನ ಜಯಿಸಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವನು ಪ್ರವೃತ್ತನಾಗ್ತಾನೆ ಅಂತ ಇಟ್ಕೊಳ್ಳಿ. ಹೌದಪ್ಪ, ನಾನಿವತ್ತು ಕೇಳಿದೆ, ನಾನಿವತ್ತು ನನ್ನ ಇಂದ್ರಿಯವನ್ನ ಇಟ್ಕೊಳ್ತೀನಿ ಅಂತ ತಕ್ಷಣನೇ, ನಾನಿನ್ನೂ ಇದು ಮುಚ್ಚಿಲ್ಲ ಭಗವದ್ಗೀತೆನ ಕೇಳಿ ತಕ್ಷಣ ಏನ್ ಹೇಳುತ್ತೆ ಗೊತ್ತಾ, ಮನಸ್ಸು ಹೊಟ್ಟೆನು ಮನಸ್ಸು ರುಚಿನು ಎಲ್ಲಾನು ಬಂದ್ಬಿಡುತ್ತೆ. ಟೈಮ್ ಆಯ್ತಲ್ಲ, ಅದನ್ ಮಾಡೋಣವಾ ಇದನ್ ಮಾಡೋಣವಾ ಅಂತ ಪ್ರವೃತ್ತಿನಲ್ಲಿ ಹೋಗುತ್ತೆ, ಮರ್ತೇ ಹೋಗುತ್ತೆ ಇದ್ರ ವಿಷಯ ಎಲ್ಲ. ತಿರ್ಗಾ ಮತ್ತೆ ಭಗವದ್ಗೀತೆ ಇಟ್ಕೊಂಡಾಗ ಏನ್ ಹೇಳಿದ್ರಪ್ಪ ಅಂತ ನೋಡಿದಾಗ ಏನೋ ಜ್ಞಾಪಕ ಬರುತ್ತೋ ಏನೋ ಗೊತ್ತಿಲ್ಲ, ಆಗ್ಲೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾನೆ, ಇಂದ್ರಿಯಗಳನ್ನ ಯಾರು ತನ್ನ ಪ್ರಯತ್ನದಿಂದ ಜಯಿಸ್ತೀನಿ ಅಂತ ಪ್ರವೃತ್ತಿ ಮಾಡ್ತಾನೋ ಅವನಿಗೆ ಯಾವತ್ತಿಗೂ ಈ ಆತ್ಮದ ವಿಷಯ ಗೊತ್ತಾಗೋದೇ ಇಲ್ಲ. ಯಾತಿಗೆ ಅಂದ್ರೆ ಪ್ರಕೃತಿಗಿಂತ ವಿಲಕ್ಷಣವಾದದ್ದು ಯಾವುದು, ಆತ್ಮ ಹೆಂಗಿದೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಅದು ಕಾಣಿಸ್ಬೇಕಾದ್ರೆ ಅದು ಸ್ವಪ್ರಕಾಶವಾಗಿದ್ರೂ ನಮಗ್ ಕಾಣಿಸಲ್ಲ, ಭಗವಂತ ಅದಕ್ಕೆ ಸಂಕಲ್ಪ ಮಾಡಿ ತೋರಿಸ್ತಿದ್ರೆ, ಅದರಿಂದ ಭಗವಂತನನ್ನ ನೆನೆಸ್ತಾ ಇದ್ರೆ ಹೇಗ್ ಬರುತ್ತೆ, ಭಾವನೆ ಇಲ್ದಿದ್ರೆ ಹೇಗ್ ಬರುತ್ತೆ. ಅವನಿಗೆ ವಿಷಯದಲ್ಲಿ ಇಂದ್ರಿಯಗಳ ವಿಷಯದಲ್ಲಿ ತುಂಬಾ ಆಸೆ ಇರೋದ್ರಿಂದ ಅವನಿಗೆ ಯಾವತ್ತಿಗೂ ಅವನಿಗೆ ಶಾಂತಿ ಇಲ್ಲ ಮನಸ್ಸಿಗೆ ಅಂತ ಹೇಳಿ. ಅದರಿಂದ ಯಾವಾಗ ಶಾಂತಿ ಇಲ್ವೋ, ಯಾವಾಗ ಕಲ್ಮಶವಿದ್ಯೋ, ಆಗ ಶುದ್ಧ ಆತ್ಮನನ್ನ ನೋಡಕ್ಕಾಗೋದಿಲ್ಲ. ಅದನ್ನೆಲ್ಲ ಹೇಳ್ತಾರೆ ಈ ಶ್ಲೋಕದಲ್ಲಿ. ಯುಕ್ತ ಆಸೀತ ಮತ್ಪರಗ, ನನ್ನಲ್ಲಿ ಅವನು ಯಾವಾಗ್ಲೂ ನನ್ನನ್ನ ನೆನೆಸ್ಕೊಳ್ತಾ ಇರ್ಬೇಕು. ಮೈಸನ್ಯಸ್ತ ಮನೋರಹಿತ, ನನ್ನಲ್ಲಿ ಮನಸ್ಸನ್ನ ಇಡಬೇಕು, ಸನ್ಯಸ್ತ ಕೊಟ್ಟು ಬಿಡ್ಬೇಕು ಅವನ ಮನಸ್ಸನ್ನ ನನಗೆ. ಇದು ಭಗವದ್ಗೀತೆಯಲ್ಲಿ ಅವನೇ ಹೇಳಿರೋದು ಅರ್ಜುನ, ಯಾರು ತನ್ನ ಮನಸ್ಸನ್ನ ನನಗೆ ಕೊಟ್ಟು ಬಿಡ್ತಾನೋ, ಯಾವಾಗ್ಲೂ ನನ್ನ ಚಿಂತನೆ ಮಾಡ್ತಾನೋ, ಹೇಳ್ತಾನೇ ಇರ್ತಾನ. ಸ್ವಯತ್ನೇನ ಇಂದ್ರಿಯನ ಯಮೇನ ಪ್ರವೃತ್ತಸ್ಯ, ಆಗಲ್ವಲ್ಲ, ತನ್ನ ಪ್ರಯತ್ನದಿಂದ ನಾನು ಪ್ರವೃತ್ತಿ ಮಾಡಿ ನೋಡ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಾಸ್ತಿ ಅಂತ ಹೇಳಿರೋದು ಅದೇ ಅಭಿಪ್ರಾಯ. ಕದಾಚಿದಪಿ, ಕದಾಚಿದಪಿ ಅಂದ್ರೆ ಯಾವತ್ತೂ ನ ಯಾವಾಗ್ಲೂ ಆಗೋದಿಲ್ಲ ಅಂದ್ಬಿಟ್ಟು. ಯಾಕೆಂದ್ರೆ ಅವನಿಗೆ ಮೊದಲೇನೆ ಈ ವಿಷಯದ ಆಸೆ ಹೋಗ್ಲಿಲ್ಲ ಅಂದ್ರೆ ಯಾವಾಗ ಹೋಗಿ ಯಾವಾಗ ಇವನಿಗೆ ಅದು ಉಂಟಾಗೋದು, ಏನಾದ್ರೂ ಸಾಧ್ಯತೆ ಉಂಟಾ? ತುಂಬಾ ಕಷ್ಟ. ಅದನ್ನೇ ಇದ್ರಲ್ಲಿ ಹೇಳ್ತಾರೆ, ಸಾಧ್ಯ ಇಲ್ಲ. ಅಚಾಯುಕ್ತಸ್ಯ ಭಾವನ ಅಂದ್ರೆ ಆತ್ಮ ಭಾವನೆ ಅಂದ್ರೆ ನಮ್ಗೆ ಭಾವ ಬರ್ಬೇಕಲ್ಲ, ಆತ್ಮ ಒಂದಿದೆ ಅನ್ನೋದು ಮೊದಲು ಗೊತ್ತಾಗ್ಬೇಕು, ಜ್ಞಾನ ಉಂಟಾಗ್ಬೇಕು. ನೋಡಿ ಎಷ್ಟೊಂದು ಸ್ಟೆಪ್ಸ್ ಇದೆ ಅಲ್ವಾ. ಸುಮ್ನೆ ನಾನು ಭಗವಂತನ ನೋಡ್ತೀನಿ, ಭಗವಂತ ಧ್ಯಾನ ಮಾಡ್ತೀನಿ ಅಂದ್ರೆ ಆಗತ್ತಾ? ಮೊದಲು ಈ ಆತ್ಮ ಅನ್ನೋದು ಈ ಶರೀರದಲ್ಲಿ ಇದೆ, ಈ ಶರೀರವನ್ನ ಉಪಯೋಗ ಮಾಡ್ಕೊಂಡು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಬರ್ಬೇಕಲ್ಲ ಭಾವನೆ. ಬಾಟ್ಲೆ ಕೊಟ್ಬಿಡು ಅವ್ರಿಗೆ, ಬಾಟ್ಲೆ ಕೊಟ್ಬಿಡು ಅವ್ರಿಗೆ. ನೀ ಕುಡಿತೀಯಾ? ಮ್ಯೂಟ್ ಮಾಡ್ತೀರಾ ದಯವಿಟ್ಟು. ಯಾರಿಗೆ ಆತ್ಮ ದರ್ಶನ ಮಾಡ್ಬೇಕು ಅಂತ ಆಸೆ ಇಲ್ವೋ, ಚಿಂತನೆಯೇ ಬರೋದಿಲ್ಲ, ಅಂತವನಿಗೆ ಶಾಂತಿ ಇಲ್ಲ. ನಾವೆಲ್ಲ ಓಂ ಶಾಂತಿ 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 ಅಂತ ಹೇಳ್ತೀವಿ, ಯಾತಕ್ಕೆ ಕಡೆಯಲ್ಲಿ ಶಾಂತವಾಗಿರ್ಲಿ ಮನಸ್ಸು ಅಂತ. ಆದ್ರೆ ಹೇಳ್ತಾರೆ ಬಾಯಲ್ಲಿ, ಆದ್ರೆ ಮನಸ್ಸಿನೆಲ್ಲ ಓಡ್ತಾ ಇರುತ್ತೆ, ಇನ್ನೇನೋ ಯೋಚನೆ. ಸರಿ, ಯಾವ ಶಬ್ದವೂ ಮಾತಾಡಲ್ಲ,
ಯಾರ ಹತ್ರನು ವ್ಯವಹಾರ ಮಾಡಲ್ಲ, ಕೂತ್ ಬಿಟ್ಟಿರ್ತೀನಿ ಅಂತ ಸುಮ್ಮನೆ ಕೂತಿದ್ರೆ ಆಗತ್ತಾ? ಅವಾಗ ಶಾಂತಿ ಇರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಶಾಂತಿ ಅನ್ನೋದು ಬೇರೆ ಅಂತ ಹೇಳ್ಬಿಟ್ರು ಇಲ್ಲಿ. ನೀವ್ ಎಲ್ಲಾರಿಗೂ ಒಂದೇ ತರಹ ಶಾಂತಿ ಅನ್ನೋ ಪದಕ್ಕೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ತರಹ ಅದೇ ಶಾಂತಿ. ಒಬ್ರು ಏನ್ ಹೇಳ್ತಾರೆ, ನಾನು ಕ್ರಿಕೆಟ್ ನೋಡಿದ್ರೇನೆ ನನ್ನ ಮನಸ್ಸು ಏನನ್ನು ಯೋಚನೆ ಮಾಡಿ ಮನಸ್ಸಿನಲ್ಲಿ ಆಸೆ ಉಂಟಾಗುತ್ತೆ ಅಂತ ಅನ್ಕೊಂಡಿರ್ತಾರೆ ಕೆಲವರು. ಊಟ ಮಾಡಿ ಮಾ ಎಲ್ಲರೂ. ಅದರಿಂದ ಹೇಳ್ತಾರೆ, ಆತ್ಮವನ್ನ ನೆನೆದು ನೆನೆದು ಆಸೆ ಕಡಿಮೆ ಆಗತ್ತೆ, ಆಗ ನೆಮ್ಮದಿ ಶಾಂತಿ ಬರುತ್ತೆ. ಶಾಂತಿ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಅವರು ಅನ್ಮ್ಯೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇರೋದು ಮನಸ್ಸಿನ ಶಾಂತಿ ನೆಮ್ಮದಿ. ಅಶಾಂತಸ್ಯ ಕುತಃ ಸುಖ, ಶಾಂತಿ ಇಲ್ಲದವರಿಗೆ ಸುಖನೇ ಇಲ್ಲ ಅಂದ್ರು, ಹಾಗಾದ್ರೆ ಮೋಕ್ಷ ಇಲ್ವೇ ಇಲ್ಲ ಅಂತ ಅರ್ಥ. ಇಲ್ಲಿ ಅಷ್ಟಾಂಗದಲ್ಲಿ ನಾಲ್ಕು ವಿಚಾರಗಳನ್ನ ಹೇಳಿದ್ದಾರೆ. ಕೇಳ್ಪಟ್ಟಿದ್ದೀರಾ ಅಷ್ಟಾಂಗ ಯೋಗ? ಯೋಗ ಉಂಟು. ಪ್ರತ್ಯಾಹಾರ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಯಮ ನಿಯಮ, ಆಸನ, ಪ್ರಾಣಾಯಾಮ ಬಿಟ್ಬಿಡಿ, ಇದು ನಾಲ್ಕನ್ನ ತಗೊಳ್ಳಿ. ಪ್ರತ್ಯಾಹಾರ, ಬೇರೆ ವಿಷಯದಲ್ಲಿ ಮನಸ್ಸನ್ನ ಕಳಿಸದೇ ಇರೋದು. ಧ್ಯಾನ, ಆತ್ಮವನ್ನ ಧ್ಯಾನ ಮಾಡೋದು, ಬೇರೆದ್ರಲ್ಲಿ ಆಸೆ ಇಲ್ಲದೆ ಇರೋದು. ಧಾರಣ, ಅದನ್ನ ಧಾರಣೆ ಮಾಡ್ಕೊಳ್ಳೋದು, ಏನನ್ನ ಚಿಂತನೆ ಮಾಡ್ತಾ ಇದ್ದೀರೋ ಅದನ್ನ ಧಾರಣೆ. ಆಮೇಲೆ ನಾಲ್ಕನೇದು ಸಮಾಧಿ, ಅವಾಗ ಅವರಿಗೆ ಹೊರಗಿನ ಪ್ರಪಂಚದ ಜ್ಞಾನ ಹೊಟ್ಟೋಗುತ್ತೆ. ಈ ನಾಲ್ಕು ಅಂಗ ಈ ಶ್ಲೋಕದಲ್ಲಿ ವಿವರಣೆ ಮಾಡ್ತಾನೆ. 66ರಲ್ಲಿ ಭಗವಂತನ ಸೇವೆಯಿಂದ ಪಾಪನಾಶ, ಬೇರೆ ಆಸೆ ಕಡಿಮೆ ಆಗತ್ತೆ, ಇಂದ್ರಿಯಗಳನ್ನ ಕಟ್ಟಾಕಕ್ಕಾಗತ್ತೆ, ಆಗ ಭಗವಂತನ ಧ್ಯಾನ ಮಾಡೋಕೆ ಮನಸ್ಸು ಉಂಟಾಗತ್ತೆ. ಎಷ್ಟು ಸುಲಭ ನೋಡಿ, ಪಟ್ಟಿ ಮಾಡ್ಕೊಳ್ಳಿ. ಪ್ರತ್ಯಾಹಾರಂ, ಇದೇ ನಾಲ್ಕು ಅಂಗ, ಅದನ್ನೇ ಈ 66ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ನಾವೆಲ್ಲ ಈ ತರ ಅಷ್ಟಾಂಗ ಯೋಗ ಅಂದ್ರೇನೆ ತುಂಬಾ ಕಷ್ಟ ಅನ್ಕೊಂಡ್ಬಿಟ್ಟಿದ್ವಿ. ಯಾತಕ್ಕೆ ಅಂತಂದ್ರೆ, ಆತ್ಮ ಅಂದ್ರೆ ಇಲ್ಲಿ ಪರಮಾತ್ಮನನ್ನ ನೆನೆಸಿ ಅಂತಾನೆ ಹೇಳೋದು. ನಮ್ಮ ಆತ್ಮ ಅವಲೋಕನ ಮಾಡಿದ್ರೆ ಏನು ಪ್ರಯೋಜನ? ಭಗವಂತನ ಸೇವೆ, ಅವನ ನೆನೆಸ್ಕೊಳ್ಳೋದು, ಇದನ್ ಮಾಡಿದ್ರೆ ಪಾಪನಾಶವಾಗತ್ತೆ. ಪಾಪನಾಶ ಆದ್ರೆ ನೋಡಿ, ಅದಕ್ಕೆ ಕನೆಕ್ಷನ್ ನೋಡಿ, ಒಂದಕ್ಕೊಂದಕ್ಕೆ ಲಿಂಕ್, ಬೇರೆ ಆಸೆ ಎಲ್ಲ ಕಡಿಮೆ ಆಗುತ್ತೆ. ಹೌದಲ್ವಾ? ಏನ ಇದೆಲ್ಲ, ಏನು ತುಚ್ಛವಾದದ್ದಲ್ಲ, ತೃಣಕ್ಕೆ ಸಮಾನವಲ್ಲ ಇದೆಲ್ಲ. ಅದು ಎಷ್ಟು ಶಾಂತವಾಗಿ ಎಷ್ಟು ಆನಂದವನ್ನ ಕೊಡುತ್ತೆ. ಇದು ಬಂದ್ಬಿಟ್ರೆ ಇಂದ್ರಿಯಗಳನ್ನು, ಆಸೆ ಕಡಿಮೆ ಆಯ್ತು ಅಂದ್ರೇನೆ ಇಂದ್ರಿಯಗಳ ಕಟ್ಟ ಹಾಕಿದಂಗೆ, ಆಗ ಭಗವಂತನನ್ನ ಧ್ಯಾನ ಮಾಡಕ್ಕೆ ಮನಸ್ಸು ಉಂಟಾಗತ್ತೆ ಅಂತ ಹೇಳಿ ಈ 66ನೇ ಶ್ಲೋಕದಲ್ಲಿ ಯೋಗದ ಅಂಗಗಳು ಪ್ರತ್ಯಾಹಾರ, ಧಾರಣ, ಧ್ಯಾನ. ನಾಸ್ತಿ ಬುತ್ತರಿಯುಕ್ತಸ್ಯ ಅನ್ನುವಂತಹ ಪದದಲ್ಲಿ ಮನಸ್ಸನ್ನ ಯಾವ ರೀತಿ ನಾವು ಇಟ್ಕೊಳ್ಬಹುದು, ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತು. ಅದರಿಂದ ಈಗ ಭಾವನ, ಇದರಲ್ಲಿ ಮುಖ್ಯವಾದ ವಿಷಯ 66ರಲ್ಲಿ ಭಾವನೆ ಬೇಕು. ಭಾವನ ಅಂದ್ರೆ, ಈಗ ನಮ್ಗೇನೋ ಒಂದು ಪದಾರ್ಥವನ್ನು ನೋಡ್ತೀವಿ, ನಮ್ಗೆ ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಗತ್ತೆ ಅಂತ ಹೇಳ್ತೀವಿ ಇಲ್ವಾ? ಎಲ್ರಿಗೂ ಇದು ಭಾವನೆ ಅನ್ನೋದು ಗೊತ್ತಿದೆ ಅಲ್ವಾ? ಒಂದು ಇಮ್ಯಾಜಿನೇಷನ್ ಇರ್ಬೋದು ಇದು, ಆದ್ರೆ ಇದು ಮನಸ್ಸಿಗೆ ಉಂಟಾಗುವಂತ ಒಂದು ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದಕ್ಕೆ ಭಾವನೆ ಅಂದ್ರೆ ಎಕ್ಸ್ಪೀರಿಯನ್ಸ್, ಬೇರೆ ಏನೋ ಹೇಳಕ್ಕಾಗ. ಈಗ ಯಾರನ್ನೋ ನೋಡ್ತೀವಿ, ಅವ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀವಿ, ಇಲ್ಲ ಅವ್ರು ಈ ತರ ಮಾಡಬಹುದು ಅಂತ ಭಾವನೆ ಮಾಡ್ಕೊಳ್ತೀವಿ. ಅಂದ್ರೆ ಕಲ್ಪನೆನೂ ಆಗ್ಬೋದು, ಕಲ್ಪನೆ ಅಂತಾನು ಇಟ್ಕೊಳ್ಬಹುದು. ಅಂದ್ರೆ ಡಿಫ್ರೆಂಟ್ ಮೀನಿಂಗ್ಸ್ ಕೊಡುತ್ತೆ ಭಾವನ. ಈಗ ನಾವು ಕೇಳ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಭಗವದ್ಗೀತೆನೆ ಕೇಳ್ತಾ ಇರ್ತೀವಿ, ಈಗ ನಾವು ಭಾವನೆ ಮಾಡ್ಕೊಳ್ಬೇಕಲ್ವಾ? ಅದಕ್ಕೋಸ್ಕರ ತಾನೇ ನಮ್ಗೆ ಮುಂದೆ ಎಲ್ಲ ಹೇಳಿದ್ದಾರೆ, ಮಹಾಭಾರತದಲ್ಲಿ ಏನಾಯ್ತು, ಏನ್ ಕತೆ ಆಯ್ತು, ಕೃಷ್ಣನಿಗೂ ಅರ್ಜುನನಿಗೂ ಸಂಬಂಧ ಏನು, ಯಾತಕ್ಕೋಸ್ಕರ ಈ ಯುದ್ಧ ಆರಂಭ ಆಯ್ತು, ಎಲ್ಲ ಹಿನ್ನೆಲೆ. ಆ ಹಿನ್ನೆಲೆಯನ್ನೆಲ್ಲ ಕೊಟ್ಟು ಇಂಟ್ರೊಡಕ್ಷನ್, ಆಮೇಲೆ ಈ ರೀತಿಯಾದ ಒಂದು ಪ್ರಸಂಗ ಬಂದಿದೆ, ಆ ಪ್ರಸಂಗವನ್ನ ನಾವು ಭಾವಿಸಿಕೊಳ್ಬೇಕು. ಇದು ಅನುಭವಿಸಕ್ಕೆ ನಮ್ಗೆ ಆಸೆ ಉಂಟಾಗ್ಬೇಕು, ಓಹೋ ಏನಿದೆ ಇದರಲ್ಲಿ ಅಂತ ಕುತೂಹಲ ಬರ್ಬೇಕು. ಕುತೂಹಲ ಬಂದಾಗ ಭಾವನೆ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಇಲ್ಲಿ ಏನ್ ಹೇಳ್ತಾರೆ, ಅಯುಕ್ತತ್ವ ಫಲಭೂತ ಬದ್ಧ ಭಾವಲಕ್ಷಕ ಅನ್ನೋ. ಅಂದ್ರೆ ನಮಗೆ ಬುದ್ಧಿ, ಶುದ್ಧ ಆತ್ಮ ವಿಷಯದಲ್ಲಿ ಬುದ್ಧಿ ಉಂಟಾಗ್ಬೇಕು, ಅದು ಭಾವನೆ. ಅದು ಎಂದಿಗೂ ಬರಲ್ಲ ಅಂದ್ಬಿಟ್ರು. ಇಂದ್ರಿಯಗಳು ಎಲ್ಲಿ ಹೋಗುತ್ತೋ ಅಲ್ಲಿಗೆ ನಾವು ಕಳಿಸ್ತಾ ಇದ್ರೆ ನಮ್ಮ ಮನಸ್ಸನ್ನ ಯಾವತ್ತಿಗೂ ಮನಸ್ಸಿನಲ್ಲಿ ಆ ಭಾವನೆ ಉಂಟಾಗೋದಿಲ್ಲ. ಯಾರು ಈ ಶುದ್ಧ ಆತ್ಮ ಸ್ವರೂಪ ಭಗವಂತ ಇದನ್ನ ಚಿಂತನೆ ಮಾಡೋದಿಲ್ವೋ ಅವನಿಗೆ ಯಾವತ್ತಿಗೂ ಶಾಂತಿ ಇಲ್ಲ, ಅವನಿಗೆ ವಿಷಯಾಸಕ್ತಿ ಹೋಗೋದಿಲ್ಲ,
ಅದರಿಂದ ನಿತ್ಯ ನಿರತಿಶಯವಾದ ಒಂದು ಸುಖ ಅವನಿಗೆ ಏನು ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಹಿ ಕಾಂಟ್ ಕಂಪೇರ್ ಅಂತ ಹೇಳ್ಬಿಟ್ಟು, ಕಾಂಟ್ ಕಂಪೇರ್ ಅಂದ್ರೆ ವಿಷಯ ಸುಖದಲ್ಲಿ, ವಿಷಯ ಅನುಭವದಲ್ಲಿ ಬರುವಂತ ಸುಖಕ್ಕೂ ಭಗವಂತನ ವಿಷಯವೋ ಅಥವಾ ನಿನ್ನ ಆತ್ಮ, ನಿನ್ನ ಆತ್ಮ ಒಳಗಡೆ ಇದೆಯಲ್ಲ ಅದರ ವಿಷಯವನ್ನ ಚಿಂತನೆ ಮಾಡಿದಾಗ್ಲೂ ಆಗುವಂತ ಸುಖ, ಅದು ಡಿಫ್ರೆನ್ಸ್ ಗೊತ್ತಾಗ, ಅದು ಡಿಫ್ರೆನ್ಸ್ ಗೊತ್ತಾಗ್ಬೇಕಾದ್ರೆ ಅವನಿಗೆ ಒಂದು ಸ್ವಲ್ಪ ಆಸೆ ಬರಬೇಕು. ಆಸೆ ಬರಬೇಕಾದ್ರೆ ಭಾವನೆ ಉಂಟಾಗಬೇಕು ಮನ. ನೋಡಿ, ಎಲ್ಲದಕ್ಕೂ ಒಂದೊಂದಕ್ಕೆ ಲಿಂಕ್ ಉಂಟು, ಅದರ ಒಂದೊಂದಕ್ಕೂ ಸಂಬಂಧ. ಆ ಸಂಬಂಧ ಇದ್ರೆ ಮಾತ್ರ ನಮ್ಗೆ ಇದರ ಅರ್ಥ ಆಗತ್ತೆ. ಭಗವದ್ಗೀತೆ ನೋಡೋದಕ್ಕೆ ತುಂಬಾ ಸುಲಭ ಅನ್ಸುತ್ತೆ, ಇಷ್ಟೇನಾ ಅನ್ಸುತ್ತೆ ಕೇಳ್ತಾ ಇದ್ದಾಗ, ಓದ್ತಾ ಇದ್ದಾಗ. ಆಮೇಲೆ ಏನಾಗತ್ತೆ, ಈಗ ಏನು ಏನು ಅರ್ಥನೇ ಆಗ್ಲಿಲ್ವಲ್ಲ, ಏನ್ ಹೇಳಿದ್ರು ಏನು ಗೊತ್ತಾಗ್ಲೇ ಇಲ್ವಲ್ಲ. ಆದ್ರೆ ಒಂದ್ರಿಂದ ಒಂದು ಶ್ಲೋಕಕ್ಕೂ ಕನೆಕ್ಷನ್ ಮಾಡ್ಕೊಳ್ಬೇಕು, ಅದಕ್ಕೆ ಸಂಗತಿ ಅಂತ ಕರೆದು. ಶಿ ಭಾಷೆಯಲ್ಲಿ ಒಂದೊಂದು ಸೂತ್ರಗಳಿಗೂ ಒಂದೊಂದು ಅಧಿಕಾರದಲ್ಲಿ ಸಂಗತಿ ಉಂಟು. ಆ ಸಂಗತಿಯನ್ನ ಒಂದಕ್ಕೆ ಒಂದಕ್ಕೆ ಯಾವ ರೀತಿ ಸಂಬಂಧ ಅನ್ನೋದನ್ನ ತಿಳಿಸಿ ಆ ಸಂಗತಿಯನ್ನ ಉಲ್ಲೇಖನ ಮಾಡಿ ಅದರಲ್ಲಿ ಪೂರ್ವ ಪಕ್ಷ ಅಂತ ಹೇಳಿ ಅವರೇನು ಹೇಳ್ತಾರೆ ಅಂತೇಳಿ ಆಮೇಲೆ ನಿಮ್ಮ ಮತವನ್ನು ಹೇಳೋದು, ನಿಮ್ಮ ಪಕ್ಷ ಏನ್ ಹೇಳಿ. ಅದರಿಂದ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳೋದಿಕ್ಕೆ ಇದು ಪೀಠಿಕೆ, ಅದನ್ನ ಹೇಳಿ. ಧ್ಯಾನ ಧಾರಣ ಪ್ರತ್ಯಾಕಾರ ಧ್ಯಾನ ಧಾರಣ ಸಮಾಧಿ, ಈ ನಾಲ್ಕು ಅಷ್ಟಾಂಗ ಯೋಗದ ವಿಚಾರವನ್ನ ಇಲ್ಲಿ ತಿಳಿಸಿ, ಹಾಗೆ ಮಾಡಿದ್ರೆ ಮಾತ್ರ ಶಾಂತಿ ಉಂಟಾಗತ್ತೆ, ಸುಖ ಉಂಟಾಗತ್ತೆ, ಇಲ್ಲ ಅಂದ್ರೆ ಶಾಂತಿ ಇದ್ರೆ ನೆಮ್ಮದಿ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಸುಖವನ್ನು ಅನುಭವಿಸ್ತೇವೆ. ಸೊ ಭಾಷೆ ಏನ್ ಹೇಳಿದ್ರು ರಾಮಾನುಜರು, ಪುನರಪಿ ಉಕ್ತೇನ ಪ್ರಕಾರೇಣ ಇಂದ್ರಿಯ ನಿಯಮನ ಅಕುರ್ವತಕ ಅನರ್ಥ ಮಾಹ. ಯಾರೂ ಇಂದ್ರಿಯ ನಿಗ್ರಹವನ್ನ ಮಾಡದೆ ಇರ್ತಾನೋ ಅವ್ರಿಗೇನು ಅರ್ಥ ಸಂಪಾದನೆ ಆಗೋದೇ ಇಲ್ಲ ಅಂದ್ಬಿಟ್ಟು. ಯಾಕೆಂದ್ರೆ ಆ ಬುದ್ಧಿ ಆ ಭಾವನೆಯನ್ನ ಬರ್ಸ್ಕೊಳ್ಳೋದಿಲ್ಲ, ಬುದ್ಧಿಯಿಂದ ತಾನೇ ನಮ್ಗೆ ಬರ್ಬೇಕು ಕೇಳೋದು ಅನ್ನೋದು, ಬುದ್ಧಿಯಿಂದ ಜ್ಞಾನವನ್ನ ಪಡ್ಕೊಳ್ತೀವಿ. ಅದರಿಂದ ಇದು ಪುನರುಕ್ತಿ ಹೇಳಲಿಲ್ಲ, ಹಿಂದೆ ಹೇಳಿದ್ದನ್ನೇ ಮತ್ತೆ ಹೇಳಲಿಲ್ಲ. ಏನಾಯ್ತು ಅಂದ್ರೆ, ಇಂದ್ರಿಯ ನಿಗ್ರಹ ಮಾಡದೇ ಇರೋನ್ಗೆ ಖಂಡಿತ ಅನರ್ಥ ಅನ್ನೋದನ್ನ ಸ್ಪಷ್ಟಪಡಿಸಕ್ಕೋಸ್ಕರವಾಗಿ ಇದು. ಈಗ ಇದಕ್ಕೆ ಸಂಗತಿ ಏನು ಮುಂದಕ್ಕೆ, ಹಾಗಾದ್ರೆ ವಿಷಯದಲ್ಲಿ ಪ್ರವರ್ತನೆ ಮಾಡುವಂತ ಈ ಇಂದ್ರಿಯಗಳನ್ನ ಅನುಸರಿಸಿ ತಾನೇ ನಮ್ಮ ಮನಸ್ಸು ಹೋಗುತ್ತೆ, ಪ್ರವೃತ್ತಿ ಮಾಡುತ್ತೆ. ಅದನ್ನೇ ಹಿಂದೆನೆ ಹೋಗುತ್ತೆ ಆ ಮನಸ್ಸು. ಯಾವುದರಿಂದ? ಬುದ್ಧಿಯಿಂದ. ನನ್ ಬುದ್ಧಿ ಏನ್ ಹೇಳುತ್ತೆ ನನಗೆ, ನಾನು ಅಂದ್ರೆ ಆತ್ಮ, ಆದ್ರೆ ಆತ್ಮ ಏನ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ನಾನೇನ್ ಅನ್ಕೊಂಡಿದ್ದೀನಿ, ನನ್ನ ಜ್ಞಾನ ನನಗೆ ಬುದ್ಧಿಯಿಂದ ಬಂತು, ಈ ಬುದ್ಧಿಯಿಂದ ನಾನು ಅದರ ಜ್ಞಾನವನ್ನ ಪಡ್ಕೊಂಡೆ, ನನ್ನ ಕಣ್ಣಿಗೆ ಬೇಕಾದನ್ನ ನೋಡ್ಬೇಕು ಅನ್ನೋದನ್ನ ತಿಳ್ಕೊಂಡೆ, ನನ್ನ ಮೂಗಿಗೆ ವಾಸನೆ ಬರ್ಬೇಕು ಅಂತ ತಿಳ್ಕೊಂಡೆ, ಈ ವಾಸನೆ ಆ ವಾಸನೆ ಎಲ್ಲಾನು ತಿಳ್ಕೊಂಡೆ. ಸೊ ಜ್ಞಾನ ಯಾವುದ್ರಿಂದ ಉಂಟಾಗತ್ತೆ? ಎಲ್ಲ ಇಂದ್ರಿಯಗಳಿಂದ ಉಂಟಾಗತ್ತೆ. ಅದರಿಂದ ಅವ್ರೇನ್ ಹೇಳ್ತಾರೆ ನೋಡಿ 67ನೇ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಉಂಟಲ್ಲ. ಪ್ರತ್ಯಾಹಾರ, ಪ್ರತ್ಯಾಹಾರ ಅಂದ್ರೇನೆ ಇಂದ್ರಿಯಗಳನ್ನ ಆಸೆಗಳನ್ನ ಬಿಡೋದು ಅಂತ ಅರ್ಥ. ಅದು ಆಗತ್ತಾ ಅಂತ ಕೇಳ್ತಾನೆ ಅರ್ಜುನ. ಅಂದ್ರೆ ಇಲ್ಲಿ ಕೇಳಲ್ಲ, ಡೈರೆಕ್ಟ್ ಆಗಿ ಕೇಳಿದಾನೆ ಅಂತ ಕೃಷ್ಣ ಅವನಿಗೆ ಉತ್ತರವನ್ನು ಹೇಳಕ್ಕೋಸ್ಕರ. ಇಂದ್ರಿಯಾಣ ವಿಷಯೇಶು ಚರತಾಂ ವರ್ತಮಾನಾಂ ವರ್ತನಮನೋ ಯನ್ಮನೋ ವಿಧೀಯತೆ. ಇಂದ್ರಿಯಗಳು ಯಾವತ್ತೂ ಬೇರೆ ಬೇರೆ ವಿಷಯದಲ್ಲಿ ಆಸಕ್ತಿಯಿಂದ ಓಡ್ತಾ ಇರೋದು, ಮನಸ್ಸು ಅದರಿಂದ ಹೋಗ್ತಾ ಇದೆ, ಪ್ರವೃತ್ತಿ ಉಂಟಾಗಿ. ಈ ಮನಸ್ಸು ಯಾವಾಗ್ಲೂ ಒಳ್ಳೆ ಬುದ್ಧಿ ಇದ್ರೆ, ಶುದ್ಧಾತ್ಮಕ ಬುದ್ಧಿ ಇದ್ರೆ ಆ ಕಡೆಗೆ ಸೆಳೆಯ. ಆದ್ರೆ ಈ ವಿಷಯಗಳು ಶುದ್ಧ ಅಶುದ್ಧ ಅನ್ನೋದನ್ನ ತಿಳಿಸೇ ಕೊಡೋದಿಲ್ಲ. ಎಲ್ಲವನ್ನೂ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಲ್ಲಾನು ಸುಖವನ್ನ ಕೊಡುತ್ತೆ ಅಂತಲ್ವಾ ನಾವೆಲ್ಲ ತಿಳ್ಕೊಳ್ತೀವಿ. ಆದ್ರೆ ನಮ್ಗೇನ್ ಅನ್ಸುತ್ತೆ, ಅದ ಮಾಡಿದ್ರೇನು, ಆ ಹಂಗಿದ್ರೆ ಅದೇ ಚೆನ್ನಾಗಿದೆಯಲ್ಲ, ಸೊ ಹಾಗೆ ಸುಖವಾಗಿರೋಣ. ಅದಕ್ಕೋಸ್ಕರ ತಾನೇ ಮನುಷ್ಯ ಒಂದಾದ್ಮೇಲೆ ಒಂದು ಎಷ್ಟೊಂದು ಉಪಕರಣಗಳನ್ನ ಕಂಡಿಡಿತಾನೆ ಇದ್ದಾನೆ. ಇದು ನಮ್ಗೆ ಸುಖ ತಂದ್ಕೊಡುತ್ತೆ, ಇದು ಬೇಗ ಆಗತ್ತೆ, ಇದನ್ನ ಇಟ್ಕೊಳ್ಳಿ, ಇದನ್ನ ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ಳಿ, ಎಲ್ಲಾನು ಇರ್ಬೋದು, ನೀವು ಬಗ್ಬೇಕಾಗಿಲ್ಲ, ನಿಂತ್ಕೋಬೇಕಾಗಿಲ್ಲ, ಎಲ್ಲ ಅದೇ ಮಾಡುತ್ತೆ, ಸ್ವಿಚ್ ಹಾಕ್ಬಿಡಿ, ಇಟ್ಕೋಬೇಕಾಗಿಲ್ಲ, ಎಷ್ಟು ನೋಡಿ ಮಾಡ್ತಾ ಇದ್ದಾರೆ. ನಮ್ಗೇನಾಗತ್ತೆ, ಓಹೋ ಅದ ಇಟ್ಕೊಂಡ್ರೆ ಸುಖವಾಗಿರ್ಬೋದು. ಇಲ್ಲಿ ಪೂರ್ತಿ ದೇಹಕ್ಕೆ ಸುಖ ಅಂದ್ರೆ ಎಲ್ಲ ಇಂದ್ರಿಯಗಳು ಯೋಚನೆ ಮಾಡುತ್ತೆ. ಈ ಶಬ್ದಗಳಿದೆಯಲ್ಲ, ಶಬ್ದ ರೂಪ ಸ್ಪರ್ಶ ಗಂಧ ಇದೆಯಲ್ಲ, ವಿಷಯೇಶು ಮನುಷ್ಯಾಣ, ಅದು ಬಿಡೋದೇ ಇಲ್ಲ, ಯಾವಾಗ್ಲೂ ಅದನ್ನೇ ಚಿಂತನೆ ಮಾಡ್ತಾ ಇದೆ. ಅದಕ್ಕೆ ಇಂದ್ರಿಯಾಣ, ಇಂದ್ರಿಯ ವಿಷಯದಲ್ಲಿ ಪ್ರವರ್ತನೆ ಉಂಟಾಗ ಅದಕ್ಕೆ ವಿಧೇಯ ಆಗ್ಬಿಡುತ್ತದೆ. ಅದರಂತೆ ಬುದ್ಧಿನೂ ಓಡುತ್ತೆ, ಮನಸ್ಸು ಓಡುತ್ತೆ, ಇಂದ್ರಿಯ ಓಡುತ್ತೆ, ಅವು ಮೂರು ಒಂದೇ ತರಾನೇ ಓಡುತ್ತೆ, ಯಾವುದು ಹಿಡಿಯಕ್ಕಾಗಲ್ಲ, ಅಷ್ಟು ಅಟ್ರಾಕ್ಷನ್. ಈಗ ಅವ್ರು ಕೊಟ್ಟಿದ್ದಾರೆ ಭಾಷೆಯಲ್ಲಿ ಒಂದು ಉದಾಹರಣೆ, ನೀರಿನಲ್ಲಿ ಒಂದು ದೋಣಿ ಹೋಗ್ತಾ ಇದೆ, ಅದ್ ನೀರ್ ಯಾವ ಕಡೆಗೆ ಹೋಗ್ತಾ ಇದೆಯೋ ಅಲ್ಲಿಗೆ ಹೋಗ್ತಾ ಇದೆ ಅಂತ. ಈಗ ಜೋರಾಗಿ ಯಾವುದೋ ಒಂದು ಡೈರೆಕ್ಷನ್ ಇಂದ ಗಾಳಿ ಬೀಸ್ತು, ಸುಂಟ್ರ ಗಾಳಿ, ಅದ್ ಯಾವ ಡೈರೆಕ್ಷನ್ ಸುಂಟ್ರ ಗಾಳಿ ಗೊತ್ತೋ ಅಲ್ಲಿಗೆ ಎಳ್ಕೊಂಡು ಹೋಗುತ್ತೆ ಇಲ್ವಾ? ಹೋಗ್ತಾ ಇದ್ದದನ್ನ ಹೆಂಗೋ ಸೆಳ್ಕೊಂಡು ಹೋಗುತ್ತಲ್ಲ,
ಬಲಾತ್ಕಾರವಾಗಿ ಬೇರೆ ಕಡೆ ಕರ್ಕೊಂಡು ಹೋಗುತ್ತಲ್ಲ ಹಾಗೆ ನೋಡಿ ಎಷ್ಟು ಒಳ್ಳೆಯ ಒಂದು ಉದಾಹರಣೆ ಕೊಟ್ಟು ಹಾಗೆ ಹೋಗ್ಬಿಡ್ತಾನೆ. ಹೇಳ್ತಾನೆ ನೋಡು ಯಾರು ಕೊಟ್ಟಿದ್ದು, ಇವರೇ ಕೃಷ್ಣನೇ. ಚ ಇಂದ್ರಿಯಾಣ ಇಂದ್ರಿಯಾಣ ವಿಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ರತಿ ಪ್ರಜ್ಞಾಂ ವಾಯುರ್ನಾವಂ ಇವಾಂಬಸಿ. ಚರತಾಂ ಇಂದ್ರಿಯಾಣ, ವಿಷಯಗಳಲ್ಲಿ ಹೋಗ್ತಾ ಇರುವಂತಹ ಇಂದ್ರಿಯಗಳು ಅದು ನೀರಿನಂತೆ ಹೋಗ್ತಾನೆ ಇದೆ. ಆದ್ರೆ ಮನ, ಈ ಮನಸ್ಸಿದೆಯಲ್ಲ ಅದು ಅನುವರ್ತಿಸುವಂತೆ ಮಾಡುತ್ತೆ. ತನ್ ಆ ಮನಸ್ಸು ಅಸ್ಯ ಪ್ರಜ್ಞ, ಇವನ ಬುದ್ಧಿಯನ್ನ ಹೆಂಗೆ ಎಳಿಯುತ್ತೆ ಅಂತಂದ್ರೆ ಸುಂಟ್ರ ಗಾಳಿ ನಾವೇ ನೇರ್ಕೊಂಡಂಗೆ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿತ್ತು, ಅಷ್ಟು ಜೋರಾಗಿ ಇರುತ್ತಂತೆ ಬುದ್ಧಿ. ಬುದ್ಧಿ ಯಾವ ರೀತಿ ಮನಸ್ಸನ್ನ ಸೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ತುಂಬಾ ಕಷ್ಟ. ಅಂಬಸಿ ನಿಯಮಾನ, ಬಲಾತ್ಕಾರವಾಗಿ ಅದನ್ನ ಸೆಳೆಯುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ, ಹೆಂಗ್ ಹೋಗಿದೆ ಅಂತಾನೆ ಗೊತ್ತಾಗಲ್ಲ. ಕಂಡೆ ಕೇಟೆ ಒತ್ತು ಉಂಡು ಉಳಲು ಐನ್ ಕರುವಿ ಕಂಡ ಇನ್ ಬಂ ಅಂತಾರೆ ಆಳ್ವ. ಇದೆಲ್ಲ ಐದು ಇಂದ್ರಿಯಗಳು ಚಿಕ್ಕ ಚಿಕ್ಕ, ಇದೆಲ್ಲ ಶಿತ್ತಿನ್ ಬಂ, ಅದು ರಭಸ ಆ ಮನಸ್ಸನ್ನ ಎಳ್ಕೊಳ್ಳುತ್ತೆ. ಹಾಗೆ ಹೋದ್ರೆ ಆ ಮನಸ್ಸನ್ನ ಆತ್ಮದ ಪ್ರಜ್ಞೆ ಅದು ಎಳ್ಕೊಂಡು ಹೋಗುತ್ತೆ, ಅದೇ ಬುದ್ಧಿ. ಆತ್ಮ ಪ್ರಜ್ಞೆ ಇಸ್ ಕಾಲ್ಡ್ ಅಸ್. ಒಂದೇ ಕಾಲದಲ್ಲಿ ಹಲವಾರು ಯೋಚನೆಗಳು ಬರುತ್ತೆ, ಆ ಮನಸ್ಸು ಅದನ್ನ ಚಿಂತನೆ ಮಾಡುತ್ತೆ. ಎನ್ ಮನ ಕರತಿ ಪ್ರಜ್ಞ, ಆದ್ರೆ ಇದು ತುಂಬಾ ಕಷ್ಟ. ಎದಿರ್ರಿ ಆ ಒಂದು ಗಾಳಿ ಜೋರಾಗಿ ಬೀಸಿದ್ರೆ ಅದ್ರ ಎದುರುಗಡೆ ಹೋಗಿ ನಿಂತ್ಕೊಳಕ್ ಆಗಲ್ಲ, ಹೋಗಕ್ಕಾಗತ್ತ, ತುಂಬಾ ಕಷ್ಟ. ತತಸ್ಯ ಹರತಿ ಪ್ರಜ್ಞ, ಅದೇ ರೀತಿ ಗಾಳಿ ಯಾವ ರೀತಿ ಹಡಗನ್ನ ಎದುರು ಗಾಳಿ ತಳ್ಳುತ್ತೋ ಆ ರೀತಿ. ಈಗ ಗಾಳಿಯನ್ನ ಯಾರಾದ್ರೂ ಸ್ಟಾಪ್ ಮಾಡಿಬಿಟ್ರೆ ಇದು ಸ್ಟಾಪ್ ಆಗಿ ಹೋಗತ್ತೆ. ಯಾವುದು ಆ ಹಡಗೋ ಬೋಟೋ ಯಾವುದೋ ಅದು ನಿಂತು ಹೋಗುತ್ತೆ. ಆ ಶಕ್ತಿ ಯಾರಿಗಿದೆಪ್ಪ? ವಾಯುವನ್ನ ಸ್ಟಾಪ್ ಮಾಡುವಂತ ಶಕ್ತಿ ಇದೆಯಾ? ಹಾ, ಭಗವಂತನಿಗೆ ಮಾತ್ರ ಇದೆ. ಅದೇ ತರಹ ನಮ್ಮ ಬುದ್ಧಿಯನ್ನ ಕಂಟ್ರೋಲ್ ಮಾಡಕ್ಕೆ ಭಗವಂತನಿಗೆ ಮಾತ್ರ ಆಗತ್ತೆ, ಅವನಿಗೆ ಮಾತ್ರ ಸಾಧ್ಯ. ಅದರಿಂದ ಇಂದ್ರಿಯಗಳನ್ನೆಲ್ಲ ಅವನನ್ನ ಇಟ್ಟುಬಿಡು, ಆಗ ಬುದ್ಧಿನೂ ಅದ್ರ ಹತ್ರ ಹೊಟ್ಟೋಗತ್ತೆ, ಮನಸ್ಸು ಅವನ ಹತ್ರ ಹೊಟ್ಟೋಗತ್ತೆ, ಆಗ ತುಂಬಾ ಸುಲಭವಾಗತ್ತೆ, ಕಷ್ಟಾನೇ ಇಲ್ಲ. ಅದಕ್ಕೆ ಆಳ್ವಾರ್ದು ಒಂದು ಇದನ್ನ ಇಲ್ಲಿ ಹೇಳಿದ್ದಾರೆ. ಬಾರಾಯೋ ಎನ್ನಾರ್ಕ ಚೆನ್ನಾಲ್ ಮಹಿಂದಾನೆನ್ನು ಮನ್ನಮರ ಕೂತ್ತಾಡಿ, ಮಹಿಂದಾನೆನ್ನು ಮನ್ನಮರ ಕೂತ್ತಾಡಿ. ಶಿರಿಯ ಮಡಲ್ನಲ್ಲಿ ಅವಳು ಹೇಳ್ತಾಳೆ, ಯಾರು ಹಿಂದೆ ಹೋಯ್ತು ಗೊತ್ತಾ ನಿನ್ನ ಮಗಳ ಬುದ್ಧಿ ಅಂತ ಕೇಳಿದ್ರೆ, ಅದು ಜಗ್ಲರಿ ಮಾಡ್ತಾನಲ್ಲ ಕೃಷ್ಣ, ಅವನ ಹತ್ರ ಹೊಟ್ಟೋಯ್ತು. ನಾನ್ ಮಾತ್ರ ಇಲ್ಲಿದ್ದೀನಿ, ನನ್ ಮನಸ್ಸು ನನ್ನ ಇಂದ್ರಿಯ ಎಲ್ಲಾನು ಅವನನ್ನ ಆ ನೃತ್ಯವನ್ನ ನೋಡಕ್ ಹೊಟ್ಟೋಗ್ಬಿಡ್ತು ಅಂತಾರೆ. ಹಿಂದೆನೆ ಹೊಟ್ಟೋಗ್ಬಿಟ್ಟಿದೆ. ಇಲ್ಲಿಂದ ಎದ್ರೆ ಇಂದ್ರಿಯ ಏನೇನೋ ಕೇಳುತ್ತೆ, ಏನೇನೋ ಬೇರೆ ವಿಷಯದಲ್ಲಿ ಹೋಗುತ್ತೆ. ಅದರಿಂದ ನನ್ನ ಮನಸ್ಸು ನನ್ನ ಇಂದ್ರಿಯ ಎಲ್ಲವೂ ಅಲ್ಲಿಗೆ ಹೊಟ್ಟೋಯ್ತು. ನಾನ್ ಮಾತ್ರ ಇಲ್ಲಿದ್ದೀನಿ, ನನಗೆ ನೀವು ಹೇಳಿ ಏನ್ ಪ್ರಯೋಜನ? ಅದಕ್ಕೆಲ್ಲ ಹೇಳ್ಬೇಕಾಗಿತ್ತು. ಈಗ ಬೇರೆ ಮಾಡ್ಕೊಂಡ್ಬಿಟ್ರು ನೋಡಿ ಆಳ್ವಾರ್. ಆಳ್ವಾರ್ ಅದಕ್ಕೋಸ್ಕರ ಮೂರು ವೇಷ ಹಾಕೊಳ್ತಾರೆ. ಮೂರು ವೇಷ ಎನ್ನುವ ಒಂದು ನಾಯಕಿ ವೇಷ, ಇನ್ನೊಂದು ಅಮ್ಮನ ವೇಷ, ಇನ್ನೊಂದು ಫ್ರೆಂಡ್ ತೋಳಿ, ಇದೇ ತರ. ಆದ್ರೆ ನನ್ನ ಮನಸ್ಸನ್ನ ಬುದ್ಧಿಯನ್ನ ಎಲ್ಲಾನು ಹಂಗ್ ಕಳಿಸ್ಬೇಕು ಅಂತಂದ್ರೆ, ಹೆಂಗನೆಯೋ ಅನ್ನ ನೀರ್ಗಳು ಎನ್ನೈ ಮುನಿವದು ನೀರ್ ನಂಗಳು ಕೋಲ ತಿರುಕುರುಮುಡಿ ನಂಬಿ ನಾನ್ ಕಂಡಪಿನ್ ಶಂಗಿ ನೋಡು ನೆನಿ ಓಡು ತಾಮರೆ ಕಣ್ಗಳು ಓಡು ಶಲ್ಗಿದ್ರದು ಎನ್ನೆಂಜಮೇ. ನನ್ನ ಮನಸ್ಸು ಅವನ ಹಿಂದೆನೆ ಹೊಟ್ಟೋಯ್ತಲ್ಲಪ್ಪ ತಿರುಕುರುಗುಡಿ ನಂಬಿ. ಅವನ ಪೆರುಮೆ ಎಷ್ಟು, ಅವನಿಗೆ ಎಷ್ಟು ಸೌಂದರ್ಯವಾಗಿದ್ದಾನೆ. ಅದರಿಂದ ನನ್ನ ಮನಸ್ಸು ಅಲ್ಲೇ ಹೊಟ್ಟೋಯ್ತಲ್ಲ ಅವನ ತಿರುಮೇನಿಯನ್ನೇ ನೆನೆಸ್ಕೊಂಡು 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 ನಾನು ಇಲ್ಲಿದ್ರೆ ತಾನೆ ನನ್ನ ಇಂದ್ರಿಯಗಳನ್ನ ಕಟ್ಟು ಹಾಕ್ಬೇಕು ಅಂತ. ಇಂದ್ರಿಯಗಳು ಹೊಟ್ಟೋಯ್ತು ಅದ್ರ ಹಿಂದೆನೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಆಳ್ವಾರ್ಗಳ ಸೂಕ್ತಿಗಳು ಈ ಭಗವದ್ಗೀತೆಯ ವಿಚಾರವನ್ನ ಬಹಳ ಸುಂದರವಾಗಿ ತಿಳಿಸ್ಕೊಡುತ್ತೆ. ಅದ್ರಲ್ಲಿ ನಮ್ಗೆ ಅರ್ಥ ಆಗ್ಬೇಕು. ಬೆಳ್ಳೆ ಚಂಗ್ ಅವರು ಎಷ್ಟು ಚೆನ್ನಾಗಿ ಅದನ್ನ ಹೇಳ್ತಾರೆ ಇಲ್ಲಿ 67ನೇ ಶ್ಲೋಕದಲ್ಲಿ. ಇಂದ್ರಿಯಗಳು ಬುದ್ಧಿ ಮನಸ್ಸು, ಇದಕ್ಕೇನ್ ಕೊಟ್ರು? ನೀರು ಹಡಗು ಗಾಳಿ ಎದುರು ಗಾಳಿ. ಎದುರು ಗಾಳಿ ಬಂದ್ರೆ ಹೇಗೆ ನಿಂತೋಗುತ್ತೋ ಹಡಗು ಆ ರೀತಿ ಅದನ್ನ ನಿಲ್ಲಿಸಿ. ಯಥಾ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ, ತದಸ್ಯ ಹರತಿ ಪ್ರಜ್ಞ ವಾಯುರ್ ನಾವಂ ಇವಾಂಬಸಿ. ನಾವೇ, ನಾವೇ ಅಂದ್ರೆ ಹಡಗು, ವಾಯು ಗಾಳಿ. ಹರತಿ ಪ್ರಜ್ಞ ನಮ್ಮ ಬುದ್ಧಿಯನ್ನ ಪೂರ್ತಿಯಾಗಿ ಹರತಿ, ಮನಸ್ಸನ್ನ ಕರ್ಕೊಂಡು ಹೋಗುತ್ತೆ. ಬುದ್ಧಿ ನಿಲ್ಲಿಸ್ಬೇಕು, ನಿಲ್ಲಿಸ್ಬೇಕಾದ್ರೆ ಆ ವಾಯು ಅದು ಭಗವಂತನ ಸಂಕಲ್ಪ. ಆದ್ರಿಂದ ಭಗವಂತನಲ್ಲಿ ಕೊಟ್ಟು ಬಿಡು, ಅರ್ಪಣೆ ಮಾಡಿಬಿಡು ಅಂತಾನೆ ಕೃಷ್ಣ. ಕೊಟ್ಟುಬಿಟ್ರೆ ಎಷ್ಟು ಸುಲಭನು, ಹಾಗೆ ಹೊಟ್ಟೋಗುತ್ತೆ. ಅರ್ಜುನ ಯಾವುದು ನಿಲ್ಲಲ್ಲ ಕಣೋ, ನೀನು ಯೋಚನೆ ಮಾಡ್ತಾನೇ ಇದ್ರೆ ನಿನ್ನ ಮನಸ್ಸು ಬುದ್ಧಿ ಇಂದ್ರಿಯಗಳು ಏನೇನೋ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಯಾಕೆಂದ್ರೆ ಅವ್ನು ನೋಡ್ತಾ ಇದ್ದಾನಲ್ಲ, ಅಲ್ಲಿ ಎಲ್ಲ ಇಂದ್ರಿಯಗಳು ನೋಡ್ತಾ ಇದೆ, ಅಲ್ಲಿ ನಿಂತಿರೋರ್ನೆಲ್ಲ ನೋಡ್ತಾ ಇದೆ, ಯುದ್ಧಕ್ಕೆ ಈ ಕಡೆ ಬಂದವ್ರನ್ನ ನೋಡ್ತಾ ಇದೆ, ಕೃಷ್ಣನ ಮಾತನ್ನ ಕೇಳ್ತಾ ಇದೆ. ಏನಾಗಿರ್ಬಹುದು ಅವನ ಮನಸ್ಸಿನಲ್ಲಿ ನೋಡಿ.
ಉತ್ಪಪಾತ. ಈಗ 68ಕ್ಕೆ ಬರೋಣ. ತಸ್ಮಾದಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಗ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾತಕ್ಕೆ ಬಂತಿದೆಲ್ಲ ಅನು ಸಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿ. ಅದಕ್ಕೆ ನಾಲ್ಕು ಕರಣಗಳನ್ನ ಹೇಳ್ದ, ನಾಲ್ಕು ವಿಧವಾದದ್ದು ಎಲ್ಲ ಅದನ್ನೇ ವರ್ಣನೆ ಮಾಡ್ತಾನೆ. ಪ್ರಜ್ಞಾ ಪ್ರತಿಷ್ಠಿತ, ಅಂಥವನ ಪ್ರಜ್ಞೆ ಸ್ಥಿತವಾದದ್ದು. ಸ್ಥಿತ ಅಂದ್ರೆ ಸ್ಥಿತ ಪ್ರಜ್ಞ, ಪ್ರಜ್ಞ ತಸ್ಯ ಪ್ರಜ್ಞ ಪ್ರತಿಷ್ಠಿತ. ತಸ್ಮಾತ್ ಮಹಾಬಾಹೋ ಒಳ್ಳೆಯ ಭುಜ, ಭುಜ ಮಹಾಭುಜ ಫಲದಿಂದ ಕೂಡಿರುವಂತಹ, ಪರಾಕ್ರಮದಿಂದ ಕೂಡಿರುವಂತಹ ಹೇ ಅರ್ಜುನ. ಆದ್ದರಿಂದ ಯಸ್ಯ ಇಂದ್ರಾಣಿ ಇಂದ್ರಿಯಾಣಿ, ಯಾರ ಇಂದ್ರಿಯಗಳು, ಇಂದ್ರಿಯಾರ್ಥೇಭ್ಯ ಇಂದ್ರಿಯಗಳು ಯಾವುದನ್ನ ಆಸೆ ಪಡುತ್ತೋ ಆ ಅರ್ಥಗಳಿಂದ, ಸರ್ವಶಗ ನಿಗೃಹೀತಾನಿ ಎಲ್ಲಾ ಕಡೆಯಿಂದ ನಿಗ್ರಹಿಸಲ್ಪಟ್ಟಿದೆಯೋ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸೊ ಯಾವ ಗಾಳಿನೂ ಯಾವ ಇದು ಅವ್ರಿಗೆ ಏನು ಮಾಡಬಾರ್ದು, ಏನು ಆಗದೆ ಒಂದೇ ತರ ಮನಸ್ಸು ಆ ಪ್ರಜ್ಞೆನಲ್ಲಿ ಸ್ಥಿತಿ ಸ್ಥಿತಿ ಆಗ್ಬೇಕು. ತಸ್ಮಾದುಕ್ತೇನ ಪ್ರಕಾರೇಣ ಶುಭಾಶಯೇಮಯಿ ಅವ್ರು ಹೇಳ್ತಾರೆ. ಅದರಿಂದ ಶುಭಾಶ್ರಯನಾದ ನನ್ನಲ್ಲಿ, ನನ್ನಲ್ಲಿ ನೆಲೆ ನಿಲ್ಲಿಸ್ಬಿಡು ನಿನ್ನ ಮನಸ್ಸನ್ನ, ಆಗ ಇಂದ್ರಿಯಗಳನ್ನ ನಿಗ್ರಹ ಮಾಡೋದು ತುಂಬಾ ಸುಲಭವಾಗತ್ತೆ, ಆಗ ಪ್ರಜ್ಞೆ ಪ್ರತಿಷ್ಠಿತ. ನಾವು ಮುಂಚೆನೆ ಹೇಳಿದ್ವಲ್ಲ, ಯದಾ ಸಂವರತೆ ಏನಂತ ಕೊಟ್ಟ ಅಲ್ಲಿ, ಕೂರ್ಮಾಂಗೋ ನೀವ, ಕೂರ್ಮ ಅಂದ್ರೆ ಈಗ ಆಮೆ. ಆಮೆ ಯಾವ ರೀತಿ ತನ್ನ ಅಂಗಾಂಗಗಳನ್ನ ಉಳಗಡೆಗೆ ಸಂಹರಣ ಮಾಡಿಕೊಂಡು ಇರುತ್ತೋ ಆ ರೀತಿ ನಿನ್ನ ಇಂದ್ರಿಯಗಳನ್ನೆಲ್ಲ, ಉಪಕ್ರಾಂತವಾದ ಇಂದ್ರಿಯಗಳನ್ನ ನೀನು ಉಪಸಂಹಾರ ಮಾಡ್ಕೊಂಡ್ಬಿಡು, ಎಲ್ಲ ಒಳಗಡೆಗೆ ಎಳ್ಕೊಂಡ್ಬಿಡು. ತಸ್ಮಾತ್ ಆಗ ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ ಇಂದ್ರಿಯಗಳ ಹಿಂದೆ ಮನಸ್ಸು, ಆ ಮನಸ್ಸು ಪ್ರಜ್ಞೆ ಪ್ರತಿಷ್ಠಿತವಾಗ್ಬಿಡುತ್ತೆ, ವಿರೋಧಿ ಆಗ್ಬಿಡುತ್ತೆ. ಆಗ ಇಂದ್ರಿಯ ನಿಗ್ರಹ ಯಾರು ಪರಮಾತ್ಮನಲ್ಲಿ ಇಟ್ಕೊಳ್ತಾನೋ ಅವನಿಗೆ ಬೇರೆ ಎಲ್ಲೂ ಹೋಗೋದಿಲ್ಲ, ಅವನು ಸ್ಥಿತ ಪ್ರಜ್ಞೆ. ಅದರಿಂದ ಆಗತ್ತೆ ಅಂತ ಅನೇಕ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದು ಸುಲಭನ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾವ ಯಾವ ಸುಖಕ್ಕೆ ಆಸೆ ಪಟ್ಟು ಆ ವಿಷಯದಲ್ಲಿ ಹೋಗುತ್ತೋ ಆಗ ಅದರಿಂದನೇ ಹೊಟ್ಟೋಗುತ್ತೆ ಮನಸ್ಸು, ಹೊಟ್ಟೋಗುತ್ತೆ ಬುದ್ಧಿನೂ, ಹೇಳುತ್ತೆ ಅವು ಚೆನ್ನಾಗಿದೆ ಅಂತ. ಆದ್ರೆ ಯಾವಾಗ ಆ ಇಂದ್ರಿಯಗಳಿಗೆ ಹೇಳಿ ಬೇಡ ಭಗವಂತನಲ್ಲಿ ಮನಸ್ಸಿಟ್ಬಿಡಪ್ಪ ಅಂತ ಹೇಳ್ಬಿಟ್ರೆ ತಾನಾಗೆ ಅಡಿಗೆ ಹೋಗುತ್ತೆ ಅಂತ. ಕಷ್ಟನೇ ಪಡ್ಬೇಕಾಗಿಲ್ಲ ನೀನು. ಎರಡನೇ ಅಧ್ಯಾಯ ಪೂರ್ತಿ ಅದನ್ನೇ ಹೇಳ್ತಾನೆ. ಯಾಕೆ ಅಂತಂದ್ರೆ ನಮಗೆ ದುಃಖ, ದುಃಖ ಮರಣ, ಜನ್ಮ, ಪಿರಪ್ಪು, ಮೂಪು, ತುಂಬ ಇದೆಲ್ಲ ಇದ್ದೇ ಇರುತ್ತೆ. ಇದು ಯಾವತ್ತಿಗೂ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಇದೇ ಇರುವಂತಹ ಕಾಲ ಇಲ್ಲವೇ, ಯಾವಾಗ್ಲೂ ಇದ್ದೇವೆ. ಅದೇ ಮನಸ್ಸನ್ನ ದೇವರಲ್ಲಿ ಇಟ್ಟುಬಿಟ್ರೆ ಅದಕ್ಕೆ ನೋಡಿ ತುಂಬಾ ಇಷ್ಟ, ಆತ್ಮದರ್ಶನವಾಗುತ್ತೆ, ಆಗ ಶಾಂತಿ ಉಂಟಾಗತ್ತೆ. ಶಾಂತಿ ಇದ್ರೆ ಸುಖ, ಶಾಂತಿನೇ ಸುಖ. ಸರಿ, ನಮ್ಮಲ್ಲೇ ಮನಸ್ಸಿಟ್ರೆ ಇಡ್ಬೋದಾ ಅಂತ ಕೇಳಿದ್ರೆ, ಈ ನಾನು ಎನ್ನುವಂತ ಆತ್ಮದಲ್ಲಿ ಮನಸ್ಸಿಡು ಅಂತಾನೆ. ಆದ್ರೆ ಅದಕ್ಕೆ ಗುಣ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ ಅಂದ್ರೆ ಹೇಗೆ? ಅದರಿಂದ ಆತ್ಮನಲ್ಲಿ ಮನಸ್ಸಿಡ್ಬೇಡ, ಭಗವಂತನಲ್ಲಿ. ಭಗವಂತನಿಗೂ ಸ್ವರೂಪ ರೂಪ ಗುಣ ಎಲ್ಲ ಇಲ್ವಲ್ಲ? ಇಲ್ಲ, ಭಕ್ತರಿಗೋಸ್ಕರ ಪ್ರಕಾಶ ಮಾಡೋಕ್ಕೋಸ್ಕರ ಇದ್ದೇ ಇದೆ. ಅವನಿಗೆ ರೂಪ ಇದೆ, ಗುಣ ಇದೆ, ಎಲ್ಲ ಇದೆ. ಸೊ ಅದರಿಂದ ಅವನ ರೂಪ, ಸೌಂದರ್ಯ, ಉತ್ಸವ ಎಲ್ಲ ಇದಾನಲ್ಲ. ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ಯಾಕೆ ಇಷ್ಟು ಇಷ್ಟೊಂದು ಅವತಾರ, ಇದೆಲ್ಲ ಏನಕ್ಕೆ? ಎಲ್ಲ ನಮ್ಮ ಇಂದ್ರಿಯಗಳಿಗೆ ಆಧಾರ ಕೊಟ್ಟು ಅಲ್ವಾ? ಅದರಿಂದ ಹಾಗೆ ಮಾಡಬೇಕು ಅಂತ ಹೇಳಿ ಉಪದೇಶ. 55, 56, 57, 58 ನಾಲ್ಕು ಶ್ಲೋಕಗಳಲ್ಲಿ ನಾಲ್ಕು ಸಂಜ್ಞೆಗಳನ್ನ ಹೇಳ್ದ. ಆಮೇಲೆ 59ರಲ್ಲಿ ಆತ್ಮದರ್ಶನದಿಂದ ಇಂದ್ರಿಯ ನಿಗ್ರಹ ಅಂತ ಹೇಳ್ದ. 60ನೇ ಶ್ಲೋಕದಲ್ಲಿ ಇಂದ್ರಿಯ ಕಟ್ಟಲ್ಪಟ್ರೆ ಆತ್ಮದರ್ಶನವಾಗತ್ತೆ ಅಂದ. 61ರಲ್ಲಿ ಇದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ನನ್ನಲ್ಲೇ ಮನಸ್ಸನ್ನು ಇಟ್ಟುಬಿಡು, ಇಂದ್ರಿಯ ನಿಗ್ರಹ ಆಗತ್ತೆ ಅಂದ. 62, 63ರಲ್ಲಿ ನನ್ನನ್ನು ಯಾರು ನೆನೆಯೋದಿಲ್ವೋ ಅವನಿಗೇನು, ಅವನಿಗೆ ಹೃದಯ ಮನಸ್ಸು ಏನು ವರ್ಕ್ ಆಗಲ್ಲ, ಎಲ್ಲ ಕೆಳಗಿಳಿತಾನೆ ಅಷ್ಟೇ. 64, 65, 66, 67 ಇದೆಲ್ಲ ಮೆಟ್ಟಿಲುಗಳನ್ನ ಹೇಳ್ದ. ನನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರವಾಗಿ ಯಾರು ನನ್ನನ್ನು ನೆನೆಸ್ತಾರೋ ಖಂಡಿತ ಆಗತ್ತೆಪ್ಪ, ಹತ್ತಿ ಹೋಗ್ಬಿಡ್ಬೋದು ಮೇಲಕ್ಕೆ. 68ರಲ್ಲಿ ಆದ್ರಿಂದ ಮನಸ್ಸನ್ನ ನನ್ನಲ್ಲಿ ಇಡು ಅಂತ ಕೃಷ್ಣ ಅರ್ಜುನನಿಗೆ. ಈಗ 69, 70, 71 ಇದರಲ್ಲಿ ಈ ಆತ್ಮಜ್ಞಾನಿಗೆ ಏನ್ ಫಲ ಸಿಗತ್ತೆ ಅಂತ ಅದರಲ್ಲಿ ಕೊಂಡಾಡ್ತಾನೆ. 69, 70, 71 69ರಲ್ಲಿ ಉತ್ತಮ ಇದು ವಶೀಕಾರ ಸಂಜ್ಞೆನಲ್ಲಿ ಹೇಳಿದ್ರಲ್ಲ ಅದನ್ನೇ ಇಲ್ಲ. ವಶೀಕಾರ ಸಂಜ್ಞೆ ಜ್ಞಾಪಕ ಬಂತ, ಜ್ಞಾಪಿಸ್ಬೇಕಾ? ನಾಲ್ಕು ಸಂಜ್ಞೆ ಏನು ವಿಚಾರವನ್ನ ಹೇಳ್ತು ಅನ್ನೋದನ್ನ ನೋಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಮತ್ತೆ ನೋಡ್ತೀರಾ? ಇನ್ನೊಂದ್ಸತಿ ಹೇಳ್ಬೇಕಾ? ವಶೀಕರಣ ಸಂಜ್ಞೆ 55, 56, 57, 58 ಮತ್ತೆ ವಾಪಸ್ ಹೋಗಿ ನೋಡಿ. ನಾಲ್ಕು ಸಂಜ್ಞೆಗಳನ್ನ ಹೇಳ್ತಾನೆ
ಕೃಷ್ಣ ಯತಮಾನ ಪ್ರಯತ್ನ ವ್ಯತಿರೇಕ ಇಂದ್ರಿಯಗಳು ಉದಾಸೀನ ಮಾಡೋದು ಏಕೇಂದ್ರಿಯ ಮನಸ್ಸನ್ನ ಏಕಾಗ್ರತೆಯಿಂದ ಎಲ್ಲ ಇಂದ್ರಿಯಗಳನ್ನು ಒಂದೇ ಕಡೆಗೆ ಸೇರಿಸೋದು ವಶೀಕಾರ ಸಂಜ್ಞ ವಶೀಕರಣ ಅವಾಗ ವಶೀಕರಣದಲ್ಲಿ ಬರುತ್ತೆ ಅವನು ಸ್ಥಿತಪ್ರಜ್ಞ ಅಂತ ಸ್ಥಿತಪ್ರಜ್ಞ ಅವನನ್ನ ಕೊಂಡಾಡ್ತಾನೆ ಅಂತ ಹೇಳಿ ನೋಡಿದ್ವಿ 55-56 59 ಆತ್ಮ ದರ್ಶನಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳ್ದ ಕೃಷ್ಣ ಆಸೆಯನ್ನ ಬಿಟ್ಟು ಬಿಡ್ಬೇಕು ವಿಷಯಾಗಾರ ಸವರ್ಜಂ ವಿನಿವರ್ತ್ಯಂತೆ ರಸವರ್ಜಂ ವಾಸನೆ ವಾಸನೆಯಿಂದ ಆಸೆಯನ್ನ ಕಿತ್ತ ಆತ್ಮತತ್ವ ತುಂಬಾ ಉತ್ಕೃಷ್ಟವಾದದ್ದು ಆನಂದಮಯವಾದದ್ದು ಅದರಿಂದ ತಕ್ಷಣ ವಾಸನೆ ಆಸೆ ಎಲ್ಲ ಬಿಟ್ಟು ಹೋಗುತ್ತೆ ನಿವರ್ತಂತೆ ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಪೂರ್ತಿ ಎಲ್ಲ ನಿಗ್ರಹವಾಗ್ಬಿಡುತ್ತೆ 61 ಮತ್ತೆ 60 ಶ್ಲೋಕ ಅದರಲ್ಲಿ ಇಂದ್ರಿಯ ಕಟ್ಟಲ್ಪಟ್ಟರೆ ಆತ್ಮದರ್ಶನವಾಗುತ್ತೆ ಯತತೋ ವಿಪಶ್ಚಿತ ಯತಥಾಪಿ ಕೌಂತೇಯ ಇಂದ್ರಿಯಾಣಿ ಪ್ರಮಾದೀನಿ ಮನಹರಂತಿ ಗೊತ್ತಾಯ್ತಾ ನೋಡು ಇಂದ್ರಿಯಗಳು ವಿದ್ಯಾವಂತರನ್ನು ಬಿಡೋದಿಲ್ಲಪ್ಪ ಗೊತ್ತಾ ಎಲ್ಲ ಅಡಿಯಾಳಾಗ್ಬಿಡ್ತೀವಿ ಅಂತ ಹೇಳಿ ಆತ್ಮದರ್ಶನದಿಂದ ಇಂದ್ರಿಯಗಳನ್ನ ಕಟ್ಟಾಕ್ಬೇಕಾ ಇಂದ್ರಿಯಗಳಿಂದ ಕಟ್ಟಾಕಿದ್ರೆ ಆತ್ಮದರ್ಶನವಾ ಆದ್ರೆ ಕೃಷ್ಣ ಹೇಳ್ತಾನೆ ಮನಸ್ಸು ಇಂದ್ರಿಯ ಕಟ್ಟಾಕಕ್ ಸಾಧ್ಯ ಇಲ್ಲ ಅದರಿಂದ ನನ್ನಲ್ಲಿ ಇಟ್ಟುಬಿಟ್ರೆ ತಾನಾಗಿ ಆಗತ್ತೆ ಎರಡು ಯಾವ್ದಾದ್ರೂ ಮುಂದೆ ಯಾವ್ದು ಹಿಂದೆ ಅಂತ ಬೇಡ ಅದರಿಂದ 62-63 ನನ್ನನ್ನೇ ನೆನೆಸ್ಬೇಕು ನನ್ನ ಯಾರು ನನ್ನನ್ನ ಸ್ಮರಣೆ ಮಾಡೋದಿಲ್ವೋ ಅವ್ರು ಖಂಡಿತ ಕೆಳಮಟ್ಟಕ್ಕೆ ಅಧೋಗತಿಗೆ ಹೋಗ್ತಾರೆ ಮೆಟ್ಟಲು ಹತ್ತಿ ಹೋಗಕ್ಕೆ ನನ್ನನ್ನೇ ನೆನೆಸ್ಬೇಕು ಅಂತ ಹೇಳಿ ಅದರ ಲಿಂಕ್ ಅನ್ನ ಹೇಳ್ತಾನೆ ಏನೇನಾಗತ್ತೆ ಅಂತ ಶಾಂತಿ ಸೊ 69-70-71 ಇದು ನಾಳೆ ನೋಡೋಣ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮಂದೇ ಜಗದ್ಗುರು ಮಂಗಳಂ ಯಾದವೇಂದ್ರಾಯ ಮಹನೀಯ ಗುಣಾಪ್ತಯೇ ಚಕ್ರವರ್ತಿ ತನೋಜಾಯ ವಾಸುದೇವಾಯ ಮಂಗಳ ಶಾಸನ ಪರೇ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸದ್ಗತಾಯಾಸ್ತು ಮಂಗಳಂ